ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾರ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ವಾಡಿಕೆಯಂತೆ ಮಾಡ್ತಿರುವಂಥದ್ದಕ್ಕೆ ನಾವು ಸ್ವಾಗತಿಸ್ತೇವೆ. ನಾವು ಹಿಂದಿನ ಏನು 4-5 ಏನು ಬರಗಾಲ ಬಂತು, ಕೋವಿಡ್ ಬಂತು, ಮಹಾಪ್ರ ಬಂದಂಥ ಸಂದರ್ಭದಲ್ಲಿ ಘನ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾವು ರೈತರ ಮನೆಗೆ ಬನ್ನಿ, ಗ್ರಾಮೀಣ ಪ್ರದೇಶಕ್ಕೆ ಬನ್ನಿ, ರೈತರ ಸಮಸ್ಯೆಗಳನ್ನು ತಿಳ್ಕೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ಅವರನ್ನ ಹಿಂದೆ ನಾವು ಅವ್ರನ್ನ ಕರೆದಿದ್ದೀವಿ. ಸರ್ಕಾರಕ್ಕೆ ಅದು ನಮ್ಮ ಕರೆ ಕೇಳಲಿಲ್ಲ. ಈ ಸಾರಿ ನಾವು ಅದನ್ನು ಕರೆಯೋದನ್ನು ಬಿಟ್ಟಿದ್ದೇವೆ. ಆದರೆ ಚಳಿಗಾಲದ ಅಧಿವೇಶನ ಕೇವಲ ಜನಪ್ರತಿನಿಧಿಗಳು ಮತ್ತು ಏನು ಅಧಿಕಾರಿಗಳ ಮೋಜು ಮಸ್ತಿ ಅಥವಾ ಇಲ್ಲಿ ಓಡಾಟದ ರೀತಿ ಆಗಬಾರದು. ಉತ್ತರ ಕರ್ನಾಟಕಕ್ಕೆ ಏನು ಯಾವ ಒಂದು ಸದುದ್ದೇಶ ಇಟ್ಕೊಂಡು ಸುವರ್ಣಸೌಧವನ್ನು ಕಟ್ಟಿದ್ದಾರೋ, ಆ ಅತಿಯಾದಂಥ 500 ಕೋಟಿಗಿಂತ ಹೆಚ್ಚು ಬಂಡವಾಳವನ್ನು ಹಾಕಿ ಈ ಭಾಗದ ಅಭಿವೃದ್ಧಿ, ಕೃಷಿಯ ಅಭಿವೃದ್ಧಿ ಆಗಬೇಕನ್ನೋಂಥ ಒಂದು ವಿಚಾರದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಚಳಿಗಾಲದ ಅಧಿವೇಶನ ಈ ಭಾಗದ ರೈತರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು, ಈ ಭಾಗದ ಅಭಿವೃದ್ಧಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ಒಂದು ರಚನಾತ್ಮಕ ಅಧಿವೇಶನ ಆಗಬೇಕು. ನಾವು ಖಾಸಗಿ ಮಾರುಕಟ್ಟೆಗೆ ಉದ್ಘಾಟನೆಗೆ ಹೋದದ್ದಲ್ಲ, ಆ ಕಾರ್ಯಕ್ರಮದಲ್ಲಿ ನಮಗೆ ಕರೆದಿದೆ. ನಾವು ಹೋಗಿ ಅಲ್ಲಿ ಹೋಗಿ ಅವರಿಗೆ ಚಟುವಟಿಕೆ ಮಾಡಿದ್ರೆ ನಿಮಗೆ ನಾವು ಇದನ್ನ ಬಂದ್ ಮಾಡುವಂತ ವ್ಯವಸ್ಥೆ ಹೋಗ್ತದೆ. ಕಾನೂನು ಹೊರತಾಗಿ ಮಾಡಿದ್ರೆ, ರೈತರಿಗೆ ಮೋಸ ಮಾಡಿದ್ರೆ, ಗಜರಿ ಹೋರಾಟದಲ್ಲಿ ನೋಡಿದ್ರಿ, ತೂಕದ ವಿಷಯದಲ್ಲಿ ನಾವು ನೋಡಿದ್ರಿ, ಅದೇ ಅದು ಜೈ ಕಿಸಾನ್ ವಿರುದ್ಧವಾಗಿ ನಿಂತಿರುವಂಥದ್ದು. ಜೈ ಕಿಸಾನ್ ಏನು ನಮ್ಮ ಆಸ್ತಿ ಏನಲ್ಲ, ಜೈ ಕಿಸಾನ್ ಆಗಲಿ ಮತ್ತಾವುದು ಇಲ್ಲೂ ಆದರೂ ಸರ್ಕಾರದ ವ್ಯವಸ್ಥೆಯಲ್ಲಿ ರೈತರಿಗೆ ವಿರೋಧವಾಗಿ ಅಥವಾ ರೈತರು ತೊಂದರೆ ಮಾಡುವಂಥದ್ದಾದರೆ ಎಲ್ಲಾದರೂ ನಮ್ಮ ಪ್ರತಿಭಟನೆ ಇದೆ ಅಂತ ಅನ್ನೋದನ್ನು ಹೇಳಿದ್ವಿ. ಅದು ಕಟ್ಟಡ ಕಟ್ಟುವಾಗ ಇಲ್ಲ, ಎಲ್ಲರೂ ವಿರೋಧ ಮಾಡಿದ್ರು ಇಲ್ಲಿ ಅವರು ಈ ಮಾರ್ಕೆಟ್ ಅವರು. ಅವಾಗ ನೀವು ಯಾರು ಹೋರಾಟ ಮಾಡಲಿಲ್ಲ, ಈಗ ಎಲ್ಲ ಆಗೈತೆ, ಎಲ್ಲ ಲೆವೆಲ್ ಆಗಿ ಮಾಡ್ಕೊಂಡಿದ್ದಾರೆ. ದಯಮಾಡಿ ಹೇಳಿ ಸರ್, ವಿಷಯ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಕಾರ್ಯಾಂಗ ವ್ಯವಸ್ಥೆ, ಕಾನೂನನ್ನು ಅವರೇ ಮಾಡಿರೋದನ್ನು ಉಲ್ಲಂಘನೆ ಮಾಡಿ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅದಕ್ಕೆ ನಮಗೆ ವಿರೋಧ ನೀವು ಹಳೆಯ ಇದನ್ನ ನೋಡಬಹುದು. ನಿರಂತರ ಇಲ್ಲಿ ಇದ್ದಾರೆ, ಇಲ್ಲಿ ಮಾಡಬಹುದು. ನಿರಂತರ 5 ದಿನ ಮೋದಿ ಅವರು ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ಬಂದಿದ್ದೇವೆ. ಆದ್ರೆ ಆ ಹೋರಾಟದಲ್ಲಿ ರಾಜಕಾರಣ ಬೆರೆಸ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಬಹಳಷ್ಟು ಸರ್ಕಾರಿ ಏನು ಎಪಿಎಂಸಿಗಳು ಅದಾವು, ಸಂಪೂರ್ಣ ಇವತ್ತು ಖಾಸಗೀಕರಣ ಆಗುವುದಿದ್ರೆ ರಾಜ್ಯವ್ಯಾಪಿ, ವಿಶೇಷ ಬೆಳಗಾವಿ ಇರ್ಬೋದು ಮತ್ತು ಬೆಂಗಳೂರು ಇರ್ಬೋದು, ಅದೇ ರೀತಿಯಾಗಿ ರಾಮನಗರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮಂಗಳೂರು ಕೂಡಲ, ಇಲ್ಲಿ 5 ಕಡೆ ಇವತ್ತು ಗೌರ್ಮೆಂಟ್ ಎಪಿಎಂಸಿ ಸಾಕಷ್ಟು 80 ಎಕರೆ, ವಿಶೇಷ ಬೆಳಗಾವಿದಾಗ ಒಂದು 80 ಎಕರೆ ಇವತ್ತು ಗೌರ್ಮೆಂಟ್ದ ಎಲ್ಲ ರೀತಿ ಇವತ್ತು ಸವಲತ್ತುಗಳು ಇದ್ದು ಮಾಳಿಗೆಗಳು ಇದ್ದು ಇವತ್ತು ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಅಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಆಗೈತಿ. ಅದು ಸರ್ಕಾರದ ನಿರ್ಲಕ್ಷ್ಯತನ, ಯಾಕಂದರೆ ಸರ್ಕಾರ ತಮ್ಮ ಸರ್ಕಾರದ ಆಸ್ತಿ ಉಳಿಸ್ಕೊಳ್ಳಿಕ್ಕೆ ಎ ಪಿ ಎಂ ಸಿಯನ್ನು ತಾವು ಕಾಪಾಡ್ಕೊಳ್ಬೇಕಾಗಿತ್ತು. ಕೆಲವು ಆಫೀಸರ್ಗಳು ಅದಕ್ಕೆ ಪರ್ಮಿಷನ್ ಕೊಟ್ಟು 2008 ಒಳಗೆ ಇದು BJP ಮತ್ತು JDS ಮಿಶ್ರ ಸರ್ಕಾರ ಇತ್ತು. ಅವಾಗ ಏನು 87B ಅನ್ನುವಂಥ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು, ಆ ಕಾಯ್ದೆ ತಿದ್ದುಪಡಿ ಮಾಡೋದ್ರಿಂದ ಇವತ್ತದ ಮೆಟ್ರೋ ಇರ್ಬೋದು ಮತ್ತು ಇವ ಖಾಸಗೀಕರಣಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಸಂದರ್ಭದಾಗ BJP JDS ಅದು 87B ಅನ್ನೋ ತಿದ್ದುಪಡಿ ಮಾಡಿದ್ರು. ಆ ಸಂದರ್ಭದಾಗ ಈ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರ ಮಾಡಿತ್ತು. ಅದ
ಅದರಿಂದ ಸುಮಾರು ಇವತ್ತು 5-6 ಜಿಲ್ಲೆ ಒಳಗೆ ಪ್ರೈವೇಟ್ ಬಾಜಿ ಮಾರ್ಕೆಟ್ ಆಗಿ ಗೌರ್ಮೆಂಟ್ ಎ ಪಿ ಎಂ ಸಿಗಳೆಲ್ಲ ಸಂಪೂರ್ಣ ಹಾಳಿಗೆ ಬಿದ್ದವು. ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳಿಗೆ ತೊಗೊಂಡು ಬರ್ತಾ ಕನ್ನಡ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.